ಕೂಡ ಇದ್ದಾರೆ, ಅಲ್ಲಿ ಮಾತನಾಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸೂರ್ಯರಶ್ಮಿ ವಿಸ್ಮಯವನ್ನ ನೋಡಿದ್ರೆ ಈ ಸಂದರ್ಭದಲ್ಲಿ ಜನತೆಗೆ ಹಾಗೂ ಶಿವನಿಗೆ ನೀವು ಕೋರ್ಕೊಂಡಂತಹ ಬೇಡಿಕೆಗಳು? ನಿಮಿಷ, ಮಕರ ಸಂಕ್ರಾಂತಿ ದಿವಸ ಕವಿ ಗಂಗಾಧರೇಶ್ವರನಿಗೆ ಶಿವನಿಂದ ಸೂರ್ಯನಿಂದ ಸಂಪೂರ್ಣವಾಗಿ ಶಿವನಿಗೆ ಅವನ ಕಿರಣಗಳು ಬಿದ್ದು ಅಭಿಷೇಕ ಮಾಡ್ತಾನೆ ಅಂತ ಒಂದು ಪ್ರತೀತಿ. ಹಿಂದಿನವರು ಸುಮಾರು 1100 ವರ್ಷ ಹಿಂದೆ ಈ ದೇವಸ್ಥಾನ ಕಟ್ಟಿದ್ರು. ಅವತ್ತೇನು ದೇವಸ್ಥಾನ ಕಟ್ಟಿದ್ರು ಪುಣ್ಯಾತ್ಮರು, ಅದರಲ್ಲೂ ಈ ಮೂರ್ತಿ ಮೇಲೆ ಬೀಳ್ತಕ್ಕಂಥ ಒಂದು ಗರ್ಭಗುಡಿಗೆ ಸೂರ್ಯ ಒಂದು ಪೂರ್ಣ ಕಿರಣ ಹೋಗಿ ಸ್ವಾಮಿ ತಲೆವರೆಗೂ ಬೀಳ್ತಕ್ಕಂಥ ರೀತಿಯಲ್ಲಿ ಅಂದಿನ ಕಾಲದಲ್ಲಿ ಇವತ್ತು ಹೊಸ ಹೊಸ ವಿಜ್ಞಾನಗಳು ಬಂದಿದ್ದಾವೆ, ತಂತ್ರಜ್ಞಾನಗಳು ಬಂದಿದ್ದಾವೆ, ಅದೆಲ್ಲ ಬಿಡಿ. ಅವತ್ತಿನ ಕಾಲದಲ್ಲಿ 1300 ಹಿಂದಿನ ಈ ದೇವಸ್ಥಾನ ಒಂದು ಓಲ್ಡೆಸ್ಟ್ ಟೆಂಪಲ್. ಆ ಪುಣ್ಯಾತ್ಮರು ಹೇಗೆ ಇದನ್ನು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ, ಇಲ್ಲಿ ಯಾರೋ ಹಿಂದೆ ತಪಸ್ಸು ಮಾಡಿದ್ದಾರೆ ಎಂದು ಪೂರ್ವ ಇತಿಹಾಸ ಇದೆ. ಅಂದರೆ ಇವತ್ತು ಎಲ್ಲ ಕಡೆ ಬೀಳಲ್ಲ, ಎಲ್ಲ ಈಶ್ವರ ದೇವಸ್ಥಾನದಲ್ಲಿ ಬೀಳಲ್ಲ, ಇದು ಒಂದೇ ಕಡೆ. ಬೆಳಿಗ್ಗೆ ಏನು ಶ್ರೀರಂಗಪಟ್ಟಣದ ಹತ್ರ 7:30 ಒಂದು ಸ್ವಾಮಿಯ ಬೆಳಕು ಬಿತ್ತು ಅಂತ ನಾನು ಟಿವಿಯಲ್ಲಿ ನೋಡಿದ್ದೀನಿ ಸ್ಪಷ್ಟ. ಇದೆಲ್ಲ ನಮ್ಮ ಪೂರ್ವಿಕರು ಯಾವ ರೀತಿ ಸೂರ್ಯನಿಂದನೇ ಅಭಿಷೇಕ ಮಾಡ್ತೀವಿ ಅನ್ನೋದು ಈಶ್ವರನಿಗೆ. ಇದನ್ನು ನಾವು ಯಾರಿಗೆ ನಂಬಿಕೆ ಇದೆಯೋ ಈಶ್ವರನಲ್ಲಿ ಇಂಥ ಘಟನೆಯಿಂದ ಸೂರ್ಯ ಒಂದು ಅವನು ಇವತ್ತು ಬೆಳಕಿಂದ ಇವನು ಅವನ ಸಂತೃಪ್ತವಾಗಿ ಅವನ್ನ ಅಭಿಷೇಕ ಮಾಡ್ತಾನೆ, ಇದು ನೋಡಿದ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು.